ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಈಗ ಬಿಟ್ಟಿರೋ ಪ್ರೋಮೋ ರಿವ್ಯೂ ನೋಡೋದಾದ್ರೆ, ನಿನ್ನೆ ಮನೆಯಲ್ಲಿ ಒಂದು ಹಂತದ ನಾಮಿನೇಷನ್ ನಡೀತು, ಅದರಲ್ಲಿ ಡೈರೆಕ್ಟ್ ಚೈತ್ರಾ ಕುಂದಾಪುರ ಅವರು ನಾಮಿನೇಟ್ ಆಗಿದ್ರು. ಇವತ್ತು ಮನೆಯಲ್ಲಿ ಟಾಸ್ಕ್ ಮುಖಾಂತರ ಇನ್ನೊಂದು ಹಂತದ ನಾಮಿನೇಷನ್ ಇಟ್ಟಿದ್ದಾರೆ. ಅದರಲ್ಲಿ ಟಾಸ್ಕ್ ಯಾರು ಸೋಲ್ತಾರೋ ಅವರು ಡೈರೆಕ್ಟ್ ನಾಮಿನೇಷನ್ಗೆ ಹೋಗ್ತಾರೆ ಅನ್ಸುತ್ತೆ. ಹಾಗೆ ಕೆಲವು ಫೋಟೋನ ಬೆಂಕಿಗೆ ಹಾಕೋ ಮುಖಾಂತರ ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತ ಕೇಳಿದಾಗ, ಕೆಲವರು ಅದರಲ್ಲೂ ಭವ್ಯ ಗೌಡ ಅವರು ಹಾಗೂ ಯಮುನಾ ಅವರು ಗೌತಮಿ ಜಾಧವ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ನರಕ ನಿವಾಸಿಗಳ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಅಂತ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ. ಆದ್ರಿಂದ ಮನೆಯಲ್ಲಿ ದೊಡ್ಡ ಜಗಳನೇ ನಡೆದಿದೆ. ಶಿಶಿರ್ ಅವರು, ನರಕದಲ್ಲಿರುವಂತ ಶಿಶಿರ್ ಅವರು ಯಮುನಾ ಅವ್ರ ಮೇಲೆ ಜಗಳಕ್ಕೆ ಹೋಗಿದ್ದಾರೆ. ಅವ್ರು ನಮ್ಮ ಹತ್ರ ಮಾತಾಡಿದ್ರೆ ಏನ್ ತೊಂದ್ರೆ, ಅವರು ನರಕದವ್ರ ಹತ್ರ ಮಾತಾಡ್ಲೂಬಾರ್ದ ಅಂತ ಹೇಳಿ ಗೌತಮಿ ಪರವಾಗಿ ಮಾತಾಡಿ ಜಗಳ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಮುನಾ ಅವರು ಭವ್ಯ ಅವರು ಸಖತ್ ಡಾಮಿನೇಟಿಂಗ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ನಾವು ರೂಲ್ಸ್ನ ಫಾಲೋ ಮಾಡೋರು, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಿ ಒಂಥರ ಬಿಗ್ ಬಾಸ್ ರೀತಿ ನಡ್ಕೋತಾ ಇದ್ದಾರೆ. ಗೌತಮಿ ಅವರು ಸ್ವಲ್ಪ ಸಾಫ್ಟ್ ಆಗಿದ್ದಾರೆ, ಜೆನ್ಯೂನ್ ಪರ್ಸನಾಲಿಟಿ ಅಂತಾನೆ ಅನಿಸುತ್ತೆ ನೋಡಿದ್ರೆ. ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರ್ಯಾರು ಹೇಗೆ ಚೇಂಜ್ ಆಗ್ತಾರೆ ಅಂತ. ಸದ್ಯಕ್ಕಂತೂ ಚೈತ್ರಾ ಕುಂದಾಪುರ ಅವರು ಎಲ್ಲರ ಫೇವ್ರೇಟ್ ಆಗಿದ್ದಾರೆ. ಸೆಕೆಂಡ್ ಸಂಗೀತಾ ಶೃಂಗೇರಿ ಅಂತ ಹೇಳ್ತಿದ್ದಾರೆ. ಚೈತ್ರಾ ಅವರಂತೂ ಫೈನಲ್ ಅಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳಿ ಎಲ್ಲರು ಕಮೆಂಟ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಎಲ್ಲರ ಫೇವ್ರೇಟ್ ಚೈತ್ರಾ ಆಗಿದ್ದಾರೆ. ಚೈತ್ರನ ಮಾತಲ್ಲಿ ಸೋಲ್ಸೋರೆ ಇಲ್ಲ ಅಂತಾನೂ ಕೇಳ್ಬರ್ತಾ ಇದೆ. ಹಾಗೆ ಚೈತ್ರಾ ಲಾಯರ್ ಜಗದೀಶ್, ಯಮುನಾ, ಭವ್ಯ, ಹಂಸ, ಉಗ್ರಂ, ಮಂಜು ಇವರೆಲ್ಲ ಸದ್ಯಕ್ಕೆ ಟಾಕ್ ಅಲ್ಲಿದ್ದಾರೆ. ಇವತ್ತಿನ ಪ್ರೋಮೋ ರಿವ್ಯೂ ನೋಡಿ ನಿಮ್ಗೇನನ್ಸ್ತು, ಹಾಗೆ ನಿನ್ನೆ ಎಪಿಸೋಡ್ ನೋಡಿ ನಿಮ್ಗೇನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ, ಫಾಲೋ ಮಾಡಿದೆ, ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.